ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಮೊದಲಿಗೆ ಹೆಡ್ಲೈನ್ಸ್. ಬರ ಪರಿಹಾರವಾಗಿ ಮೋದಿ ಸರ್ಕಾರ ನಯಾ ಪೈಸೆ ಕೊಡಲಿಲ್ಲ. ಇಂಥವರಿಗೆ ಮತ ಹಾಕಿದ್ರೆ ಗೌರವ ಬರುತ್ತಾ? ಕೇಂದ್ರದ ವಿರುದ್ಧ ಸಿಎಂ ಸಿದ್ದು ವಾಗ್ದಾಳಿ. ಸರ್ಕಾರ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ತನಿಖೆ ನಡೆಸುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ. ಬಳ್ಳಾರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಹಿಟ್ಲರ್ ಬೇಡವಾದವರನ್ನ ತುಳಿಯುತ್ತಿದ್ದ, ಆದ್ರೆ ಜೋಶಿ ಬೇಕಾದವರನ್ನೂ ತುಳಿಯುತ್ತಿದ್ದಾರೆ. ಪ್ರಹ್ಲಾದ್ ವಿರುದ್ಧ ದಿಂಗಾಲೇಶ್ವರ ಶ್ರೀ ವಾಗ್ದಾಳಿ. ಒಬ್ಬ ಮಹಿಳೆ ಏನನ್ನು ಬೇಕಾದ್ರೂ ಸಾಧಿಸಬಹುದು, ಅದೇ ಕಾರಣಕ್ಕೆ ಗೀತಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಬೈಂದೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆ. ಕೆಫೆ ಸ್ಫೋಟದ ಹಿಂದೆ ಇಬ್ಬರು ಉಗ್ರರ ಶಂಕೆ. ಎನ್ಐಎಯಿಂದ ಉಗ್ರರು ಅರೆಸ್ಟ್, ಶಂಕಿತರ ಬಂಧನಕ್ಕೆ ಸಹಕಾರಿಯಾಗಿದ್ದೆ ಬೆಂಗಳೂರು ಸಿಸಿಬಿ.